ಟಾಪ್ ಸ್ಪಿನ್ ಟೆನಿಸ್ ಅಕಾಡೆಮಿ ಅವರು ಮಕ್ಕಳಿಗಾಗಿ ಸಮ್ಮರ್ ಸ್ಪೆಷಲ್ ನ್ಯಾಷನಲ್ ಲೆವೆಲ್ ಟೆನಿಸ್ ಟೂರ್ನಿಮೆಂಟ್ ಆಯೋಜಿಸಿದ್ದಾರೆ. 12 ರಿಂದ 14 ವರ್ಷದ ಮಕ್ಕಳಿಗಾಗಿ ಟೂರ್ನಿಮೆಂಟ್ ಆಯೋಜಿಸಲಾಗಿದ್ದು ಸುಮಾರು 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಈ ಟೂರ್ನಿಮೆಂಟ್ಗೆ ದೇಶದ ನಾನಾ ಭಾಗಗಳಿಂದ ಸ್ಪರ್ಧಿಗಳು ಆಗಮಿಸಿದ್ದಾರೆ. ಈ ಟೂರ್ನಿಯಲ್ಲಿ ಜಯಗಳಿಸಿದ ಸ್ಪರ್ಧಿಗಳಿಗೆ ನ್ಯಾಷನಲ್ ಮಟ್ಟದ ಅಂಕಗಳನ್ನು ನೀಡಲಾಗುತ್ತೆ. ಈ ಅಂಕಗಳು ಅವರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಟೆನಿಸ್ ಆಡಲು ಸಹಾಯವಾಗಲಿದೆ. ಇನ್ನು ಇದೇ ತಿಂಗಳ ಅಂತ್ಯದವರೆಗೂ ಟೆನಿಸ್ ಟೂರ್ನಿಮೆಂಟ್ ನಡೆಯಲಿದ್ದು ಜಾನಶ್ರೀ ನ್ಯೂಸ್ ಇದಕ್ಕೆ ಸಹಕಾರವನ್ನು ನೀಡಿದೆ. ಕರ್ನಾಟಕದಲ್ಲಿ ನಮ್ಮ ಇದರಲ್ಲಿ ನಮ್ಮ ಹತ್ರನೇ ಟೂರ್ನಮೆಂಟ್ ಆಗ್ತಾ ಇರೋದಕ್ಕೆ ಇಟ್ಸ್ ರಿಯಲಿ ಗುಡ್ ಆಪರ್ಚುನಿಟಿ ಟು ಗೆಟ್ ಇನ್ ಟು ಮೆನಿ ಅದರ್ ಇವೆಂಟ್ಸ್. ಬೇರೆ ಕಡೆ ಬೇರೆ ಸ್ಟೇಟರ್ ಆದಾಗ ನಮಗೆ ಟ್ರಾವೆಲ್ ಮಾಡೋಕ್ಕೆಲ್ಲ ಕಷ್ಟ, ಸೊ ಇಲ್ಲೇ ಆಗ್ತಾ ಇರೋದ್ರಿಂದ ಇಟ್ ಇಸ್ ವೆರಿ ಯೂಸ್ಫುಲ್. ಸಮ್ಮರ್ ಅಂತಲ್ಲ, ಎನಿ ಸೀಸನ್ ಇನ್ ದ ಹೋಲ್ ಇಯರ್ ದೇ ಶುಡ್ ಹ್ಯಾವ್ ದ ಕೆಪಾಸಿಟಿ ಟು ಪ್ಲೇ, ಬಿಕಾಸ್ ಇಲ್ಲಿ ಸಮ್ಮರ್ ಇರ್ಬೋದು, ಬೇರೆ ಕಡೆ ವೆನ್ ದೇ ಗೋ ಔಟ್ ಟು ಪ್ಲೇ ಅಲ್ಲೆಲ್ಲ ಸಮ್ಮರ್ ಇರೋದಿಲ್ಲ. 120 ಎಂಟ್ರಿ ಬಂದಿದೆ ನಮಗೆ ಫ್ರಮ್ ಆಲ್ ಓವರ್ ಇಂಡಿಯಾ. ಇಟ್ಸ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಟೂರ್ನಮೆಂಟ್, ಸೊ ನಮಗೆ ಕರ್ನಾಟಕದಿಂದ ಎಲ್ಲ ಕಡೆಯಿಂದ ಬಂದಿದ್ದಾರೆ, ಎಲ್ಲ ಡಿಸ್ಟ್ರಿಕ್ಟ್ಸಿಂದ, ಪ್ಲಸ್ ತಮಿಳ್ನಾಡಿಂದ ಬಂದಿದ್ದಾರೆ, ಮಹಾರಾಷ್ಟ್ರದ ಎಂಟ್ರೀಸ್ ಬಂದಿದೆ, ಆಂಧ್ರ ಪ್ರದೇಶದ ಎಂಟ್ರೀಸ್ ಬಂದಿದೆ, ಆಲ್ಮೋಸ್ಟ್ ಆಲ್ ಎವ್ರಿ ಬನ್ ಸೌತ್ ಮತ್ತು ವೆಸ್ಟು ನಮಗೆ ಮಹಾರಾಷ್ಟ್ರ ಮತ್ತು ನಾರ್ತ್ ಒನ್ ಆರ್ ಟು ಸ್ಟೇಟ್ಸಿಂದ ಬಂದಿದೆ. ಆ್ಯಂಡ್ ಟೂರ್ನಮೆಂಟ್ ಇಸ್ ಫಾರ್ ಅ ವೀಕ್, ಲಾಸ್ಟ್ ಫ್ರೈಡೇ ಶುರುವಾಯಿತು, ಐ ಮೀನ್ ನೆನ್ನೆ ಶುರುವಾಗಿದ್ದು. ಸೊ ಇವತ್ತು ನೆನ್ನೆ ಇದ್ದಿದ್ದು ಕ್ವಾಲಿಫೈಯಿಂಗ್ ರೌಂಡ್ಸು, ನಾಳೆಯಿಂದ ನೆಕ್ಸ್ಟ್ ಫ್ರೈಡೇವರೆಗೂ ಮೇನ್ ರೌಂಡ್ ನಡೆಯುತ್ತೆ.